ನ್ಯೂಸ್ ನೆಂಟುಡೆಗೆ ಸ್ವಾಗತ. ನಾನು ಸೌಮ್ಯ ಶೇಷಗಿರಿಹಳ್ಳಿ. ಇಂದು ನಮ್ಮ ಕಚೇರಿಯಲ್ಲಿ ಅಥವಾ ನಮ್ಮ ಸ್ಟುಡಿಯೋದಲ್ಲಿ ತ್ರಿಶೂಲ್ ಸೇನಾ ವತಿಯಿಂದ ರಾಷ್ಟ್ರೀಯ ಗೌರವಾಧ್ಯಕ್ಷರಾದಂತಹ ಎಫ್ಆರ್ ಸರ್ಕಾರ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಷ್ಟ್ರ ಅಧ್ಯಕ್ಷರಾದಂತಹ ಗಂಗಾಧರ್ ರಾಜು ಅವರು ಸಹ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ತ್ರಿಶೂಲ್ ಸೇನೆಯ ರಾಜ್ಯ ಕಾರ್ಯದರ್ಶಿಯಾದಂತಹ ರಾಮಮೂರ್ತಿ ಸರ್ ಸಹ ನಮ್ಮ ಜೊತೆಗಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಸರ್ ಈಗ ಸೌಜನ್ಯ ಸೌಜನ್ಯ ಅಂತ ಹೇಳಿದ್ರೆ ಇಡಿ ಕರ್ನಾಟಕ ರಾಜ್ಯವೇ ಒಂದತರ ಕಿವಿ ಎಲ್ಲರದು ಕಿವಿ ನೆಟ್ಟಗಾಗುವಂತದ್ದು. 12 ವರ್ಷದ ಸೌಜನ್ಯ ಪ್ರಕರಣಕ್ಕೆ ಇನ್ನು ಸಹ ನ್ಯಾಯ ಸಿಕ್ಕಿಲ್ಲ ಸರ್. ಆ ಒಂದು ವಿಚಾರವಾಗಿ ತ್ರಿಶೂಲ್ ಸೇನೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅಥವಾ ಅವಳಿಗೆ ಯಾವ ರೀತಿಯ ನ್ಯಾಯ ಕೊಡಿಸಬೇಕು ಅಂತ ಹೇಳ್ಕೊಂಡು ನೀವು ಹೋರಾಟ ಮಾಡ್ತೀರಾ? ನಾವು ಈಗಾಗಲೇ ಕರೆ ಕೊಟ್ಟಿದ್ದೀವಿ, ಸೌಜನ್ಯಗೆ ನ್ಯಾಯ ನಮ್ಮ ಧರ್ಮ ಅಂತ ಹೇಳೇ ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಹೆಸರಿನಲ್ಲಿ ನಾವು ಕೆಲಸ ಕಾರ್ಯಕ್ರಮ ಮಾಡ್ತಾ ಇದೀವಿ. ದಿನಾಂಕ 25/8/2023 ಬೆಳಗಿನ ಜಾವ 6 ಗಂಟೆಯಿಂದ ಸೌಜನ್ಯ ಅವರ ಗೃಹದಿಂದ ಪಾದಯಾತ್ರೆ ಕಾರ್ಯಕ್ರಮ ಶುರು ಮಾಡ್ತೀವಿ. ಜನಜಾಗೃತಿಗಾಗಿ ಪಾದಯಾತ್ರೆ. ಅಲ್ಲಿಂದ ಎಲ್ಲಿಗೆ ಸರ್? ಮೇಡಮ್, ನಾವು ಅಲ್ಲಿಂದ ವಿಧಾನಸೌಧದವರೆಗೂ ಎಲ್ಲ ಪ್ರಮುಖ ನಗರಗಳಲ್ಲಿ ಜನಜಾಗೃತಿ ಕಾರ್ಯಕ್ರಮ ಮಾಡಿ ಪಾದಯಾತ್ರೆ ಮಾಡ್ತೀವಿ ಪ್ರಮುಖ ನಗರಗಳಲ್ಲಿ. ಮತ್ತು 28ನೇ ತಾರೀಕು ನಾವು ನೆಲಮಂಗಲ ರೀಚ್ ಆಗ್ತೀವಿ. 28ನೇ ತಾರೀಕು ಸುಮಾರು ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೆ ನಾವು ವಿಧಾನಸೌಧದಲ್ಲಿ ನಡೆದು ವಿಧಾನಸೌಧದಲ್ಲಿ CM ರವರಿಗೆ ಮೆಮೊರೆಂಡಮ್ ಒತ್ತಾಯ ಪತ್ರವನ್ನು ಕೊಟ್ಟು ನಮ್ಮ ಕಾರ್ಯಕ್ರಮ ಮುಗಿಸ್ತೀವಿ. ಸರ್, ಈಗಾಗಲೇ ರಾಜ್ಯ ಸರ್ಕಾರ ಅಂದ್ರೆ ಗೃಹ ಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಸೌಜನ್ಯ ಕೇಸಿನ ಮೇಲೆ ಕ್ಲೋಸ್, ಸೌಜನ್ಯ ಕೇಸ್ ವಿಚಾರವಾಗಿ ಯಾವುದೇ ತನಿಖೆಯನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸರ್. ಇಲ್ಲ, ಅವರ ಪರ್ಸನಲ್ ಒಪಿನಿಯನ್ ಏನೋ ಮಾತಾಡಬೇಕಾದ್ರೆ ತಪ್ಪಾಗಿ ಅಪ್ಪಿ ತಪ್ಪಿ ಮಿಸ್ಟೇಕ್ ಮಾತಾಡ್ಬಿಟ್ಟಿದ್ದಾರೆ. ಅಲ್ಲ, ಅವರು ರಾಜ್ಯದ ಗೃಹ ಮಂತ್ರಿ. ನೋಡಿ, ನಾನು ಏನು ವಿಚಾರ ಹೇಳ್ತೀನಿ ನಿಮಗೆ ಅಂದರೆ, ನಾವು ಸುಮಾರು ಅಡ್ವೊಕೇಟ್ಸ್ನ ಮೀಟ್ ಮಾಡಿದ್ದೀವಿ ಈ ವಿಚಾರದಲ್ಲಿ. ಹೈಕೋರ್ಟ್ ಅಡ್ವೊಕೇಟ್, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ನ ಭೇಟಿ ಮಾಡಿದ್ದೀವಿ, ಆ ವಿಚಾರವಾಗಿ ಮಾತಾಡಿದ್ವಿ, ಸುಮಾರು ಸತಿ ಮಾತಾಡಿದ್ದೀವಿ. ಪ್ರತಿಯೊಬ್ಬರು ಹೇಳೋದು ಒಂದೇ, ಸರ್ಕಾರ ಇವಾಗ ಏನು ಮಾಡ್ಲಿಕ್ಕೆ ಬರಲ್ಲ ಇದನ್ನು ಅಂತ ಹೇಳ್ತಾರೆ. ಈ ಪ್ರೆಸೆಂಟ್ ಪರಿಸ್ಥಿತಿ ಏನಿದೆ ಅದಕ್ಕೆ ದೇರ್ ಇಸ್ ಎ ವೇ ಟು ವರ್ಕ್. ಅದನ್ನ ಇವರು ಹೇಳಕ್ ಬರ್ದಿರಾ ಬೈ ಮಿಸ್ಟೇಕ್ ಬೇರೆ ತರ ಹೇಳ್ಬಿಟ್ಟಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಇದೆ. ಯಾಕೆಂದ್ರೆ ಈಗ ನಮ್ಗೆ ಆಪ್ಷನ್ ಇದೆ, ಹೈಕೋರ್ಟ್ಗೆ ಹೋಗುವಂತ ಆಪ್ಷನ್ ಇದೆ. ಹೈಕೋರ್ಟ್ ಅಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ಬೇಕು ಇದ್ರ ಮೇಲೆ ಅನ್ನೋದಕ್ಕೆ ಆಪ್ಷನ್ಸ್ ಇದೆ. ತುಂಬಾ ಎಕ್ಸ್ಪೀರಿಯನ್ಸ್ ಲಾಯರ್ಸ್ ಅಡ್ವೊಕೇಟ್ಸ್ ನಮ್ಗೆ ಈ ವಿಚಾರವಾಗಿ ಮಾತಾಡಿ ವಿಚಾರಗಳು ಹೇಳಿದ್ದಾರೆ. ಅದನ್ನ ಅವರು ಕಾನೂನಿನ ಸುವ್ಯವಸ್ಥೆಯಲ್ಲಿ ಏನ್ ಆಪ್ಷನ್ಸ್ ಇದೆ ಆ ಆಪ್ಷನ್ಸ್ ಬಗ್ಗೆ ಮಾತಾಡೋದ್ರ ಬದಲು ಸಡನ್ಲಿ ಇವರು ಮಾತಾಡೋ ರೀತಿಯಲ್ಲಿ ಹೆಚ್ಚು ಕಮ್ಮಿ ಆಗಿ ರಾಂಗ್ ಸ್ಟೇಟ್ಮೆಂಟ್ ಆಗಿದ್ದಾರೆ. ಈಗೇನು ಸರ್ಕಾರ ಮಾಡ್ಲಿಕ್ಕೆ ಬರಲ್ಲ ಅನ್ನೋ ತರ ಮಾತಾಡ್ಬಿಟ್ಟಿದ್ದಾರೆ. ಅಂದ್ರೆ ನೀವಿಲ್ಲಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಏನಿದ್ದಾರೆ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದಾರೆ. 100% ತಪ್ಪು ಮಾತಾಡಿದ್ದು, 100% ತಪ್ಪು. ನನಗೆ ಅವ್ರು ಮಾತಾಡಿದ ಮಾತು ನಾನು ನೋಡಿದೆ. ಓಕೆ, ಅವರು ಜವಾಬ್ದಾರಿಯುತ ಮನುಷ್ಯ. ಆಮೇಲೆ ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ಅವರ್ ಸ್ಟೇಟ್. ಇದು ಮುಗ್ದೋಗಿಲ್ಲ, ಇದಿಲ್ಲಿಗೆ ಸರ್ಕಾರದಲ್ಲಿ ಅವ್ರು ಕುತ್ಕೋಬೇಕು, ಪ್ರತಿಯೊಬ್ಬರು ಮಾತಾಡ್ಬೇಕು. ಸರ್ಕಾರ ಡಿಸೈಡ್ ಮಾಡಿ ಹೇಳಿದ್ರೆ, ಇದು ಮುಗ್ದೋಯ್ತು ಅಂತ ಅವಾಗ ಅದನ್ನ ಒಪ್ಪನ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ ಮಾತು ಅವರ ಪರ್ಸನಲ್ ಮಾತಷ್ಟೇ, ಆ ಮಾತಿಗೆ ಇದೇನಿಲ್ಲ, ಅರ್ಥ ಇಲ್ಲ ಅದಕ್ಕೆ. ಮನುಷ್ಯ ತಪ್ಪು ಮಾಡೋ ಸಹಜ, ತಪ್ಪು ಮಾಡ್ಬಿಟ್ಟಿದ್ದಾರೆ, ಏನ್ ಮಾಡಕ್ಕಾಗಲ್ಲ. ಹಾಗ್ಲಿ ಸರ್, ಇನ್ನು ಸೌಜನ್ಯ ಕೇಸ್ ವಿಚಾರಕ್ಕೆ ಬಂದ್ರೆ 12 ವರ್ಷಗಳು ಕಳೆದ್ರು ಸಹ ನಮ್ಮ ರಾಜ್ಯ ಸರ್ಕಾರ, ಆಡಳಿತದಲ್ಲಿ ಇದ್ದಂತಹ ರಾಜ್ಯ ಸರ್ಕಾರ ಅಥವಾ ಈಗ ಬಂದಿರತಕ್ಕಂತಹ ಸರ್ಕಾರ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಎಲ್ಲರೂ ಸಹ ಹೆದರ್ತಾ ಇದ್ದಾರ ಯಾರಾದ್ರೂ ಪ್ರಭಾವಿ ಜನರಿಗೆ? ಮೇಡಮ್, ಮೇಲ್ನೋಟಕ್ಕೆ ನೋಡಿದಾಗ ಎಲ್ಲ ಇದೆ ಅನ್ಸುತ್ತಾ ಇದೆ. ಮೇಲ್ನೋಟಕ್ಕೆ ನೋಡಿದಾಗ ನಮ್ಗನ್ನಿಸ್ತಿರೋದು ಎಲ್ಲೋ ಯಾವುದೋ ಪ್ರಭಾವಕ್ಕೆ ಒಳಗಾಗಿ ಇವರು ಈವರಿಗೆ ಈ ಹೆಣ್ಮಗುಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಇದೆ. ನಾವೀಗಾಗಲೇ ಸೌಜನ್ಯ ಅವರ ಮನೆಗೆ, ಸೌಜನ್ಯ ಅವರ ಸಂಬಂಧಿಕರು, ಧರ್ಮಸ್ಥಳದ ಸುಮಾರು ಜನ ಯಾರು ವಾಸಿಸ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ, ಸುಮಾರು ಜನನ ಭೇಟಿ ಮಾಡಿ ಮಾತಾಡಿದ್ದೀವಿ ಈ ವಿಚಾರದಲ್ಲಿ. ನಾವು ಯಾರೇ ಒಬ್ಬರ ಮೇಲೆ ಆರೋಪ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಯಾಕೆಂದ್ರೆ ನಮಗೆ ಬೇಕಾಗಿರೋದು ಸೌಜನ್ಯಗೆ ನ್ಯಾಯ. ಮತ್ತು ಯಾವುದೇ ಇನ್ನೊಂದು ಹೆಣ್ಮಗುಗೆ ಏನು ನಡೆದಿದೆ ಅಮಾನುಷ ಕೃತ್ಯ, ಇನ್ಯಾವುದೇ ಹೆಣ್ಮಗುಗೆ ನಡಿಬಾರ್ದು. ಅಲ್ಲಿ ಜನ ಹೇಳ್ತಾರೆ ಸೌಜನ್ಯ ಕೇಸ್ ಆದ್ಮೇಲೆ 80% ಕಮ್ಮಿ ಆಗಿದೆ ಇಲ್ಲಿ ಅಕ್ರಮಗಳು, ಅನ್ಯಾಯ, ರೇಪ್ ಅಂಡ್ ಮರ್ಡರ್ಸ್, ರೇಪ್ಸ್ 80% ಕಮ್ಮಿ ಆಗಿದೆ.
ಅಂದರೆ ಈ ಹೋರಾಟಗಳು ಜನಗಳು ಮಾಡಿದ ಹೋರಾಟದಿಂದ ಎಚ್ಚೆತ್ತುಕೊಂಡು ನಿಲ್ಲಿಸಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ. ನಾವು ಅದೇ ಲೆಕ್ಕಾಚಾರದಲ್ಲಿ ಇನ್ನೊಂದು ಯಾವುದೇ ಹೆಣ್ಮಗುವಿಗೆ ಅನ್ಯಾಯ ಆಗಬಾರ್ದು, ಮತ್ತು ಈ ಹೆಣ್ಮಗುಗೆ ಅನ್ಯಾಯ ಆಗಿದ್ದರಿಂದ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಶತಾಯ ಗತಾಯ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವ್ರು ಎಷ್ಟೇ ಗಟ್ಟಿಗರಾಗಲಿ ಎಂಥವರೇ ಆಗಲಿ ಅವ್ರಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅನ್ನೋದು ನಮ್ಮ ವಿಚಾರ ಇದೆ. ಸರಿ, ಈಗ ಆರೋಪಿ ಏನು ಸಂತೋಷ್, ಏನು ಸಂತೋಷ್ ರಾವಲ್ಲ, ಆರೋಪಿ ಏನು ಸಂತೋಷ್ ರಾವ್ ಇದ್ರು ಆತ ನಿರಪರಾಧಿ ಅಂತ ಹೇಳ್ಕೊಂಡು ಬಿಡುಗಡೆ ಮಾಡಿದ್ದಾರೆ, ಹಾಗಿದ್ರೆ ನಿಜವಾದ ಆರೋಪಿ ಯಾರು ಅಂತ ಹೇಳ್ತೀರಾ ಸರ್? ಹೇಳೋದಾದ್ರೆ ಹೇಳ್ಬೇಕು, ತನಿಖೆ ಹಾಕ್ಬೇಕು, ತನಿಖಾಧಿಕಾರಿಗಳು ಆರೋಪಿ ಮಾಡ್ಬೇಕು. ಅವನು ಅಪರಾಧಿ ಅಂತ ಹೇಳೋದು ಕೋರ್ಟ್, ನಾವಾಗ್ಲಿ ಸರ್ಕಾರ ಆಗ್ಲಿ ಅದ್ ಹೇಳಕ್ ಬರಲ್ಲ. ಖಂಡಿತ. ಅದಕ್ಕೆ ತಿರ್ಗಾ ಅದಕ್ಕೆ ರೀಇನ್ವೆಸ್ಟಿಗೇಟ್ ಮಾಡಿ ಒಳ್ಳೆ ಏಜೆನ್ಸಿ ಹಾಕಿ, ಪೊಲೀಸ್ ಅಂದ್ರೆ ಪೊಲೀಸ್ ಸಿಬಿಐನೋ ಸಿಐಡಿನೋ ಕರ್ನಾಟಕ ಪೊಲೀಸ್ ಒಳ್ಳೆ ಅಧಿಕಾರಿಗಳಿಗೆ ಹಾಕಿ ಒಂದು ಎಸ್ ಐ ಟಿ ರಚಿಸಿ ಅದ್ ಎನ್ಕ್ವೈರಿ ಮಾಡಿಸ್ಬೇಕು ಅಂತ ನಮ್ದು ಒಂದು ಬೇಡಿಕೆ. ಆಮೇಲೆ ನಾವು ಆರೋಪ ಮಾಡುವ ಸ್ಥಾನದಲ್ಲೂ ಇಲ್ಲ, ಯಾರಿಗೂ ನಾವು ಆರೋಪಿ ಅಂತಾನು ಮಾಡಕ್ಕಾಗಲ್ಲ, ಅಪರಾಧಿ ಅಂತೂ ಹೇಳಕ್ಕೆ ಸಾಧ್ಯ ಇಲ್ಲ, ಅದು ಕೋರ್ಟೇ ಹೇಳ್ಬೇಕು ಅಲ್ವಾ. ಆರೋಪಿ ಮಾಡೋದು ತನಿಖೆ ಏಜೆನ್ಸಿ, ಒಳ್ಳೆ ತನಿಖೆ ಏಜೆನ್ಸಿನ ಮಾಡಿಸಿ, ಸಿ ಐ ಡಿ ಸಿ ಬಿ ಐ ಇನ್ನೊಂದು ಸಿ ಐ ಎ ಅದಂತ ಏನಿಲ್ಲ, ಒಂದು ಒಳ್ಳೆ ಟೀಮ್ ಮಾಡಿ. ನಮ್ಮ ರಾಜ್ಯದಲ್ಲೂ ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಅವರು ಆ ಅಧಿಕಾರಿಗಳ್ದು ಒಂದು ಎಸ್ ಐ ಟಿ ಟೀಮ್ ಅಂತ ಮಾಡಿ ತನಿಖೆ ಮಾಡಿಸಿ ಅಂತ ನಮ್ಮ ಬೇಡಿಕೆ ಇದೆ. ಸರಿ, ಈಗ ಮಾಜಿ ಶಾಸಕರಾದಂತಹ ವಸಂತ್ ಬಂಗೇರ ಅವರು ಒಂದು ಹೇಳಿಕೆ ಕೊಡ್ತಾರೆ, ನಿಮ್ಗೆ ಗೊತ್ತಾ? ಅವರೊಂದು ಹೇಳಿಕೆ ಕೊಡ್ತಾರೆ, ಸೌಜನ್ಯ ಹತ್ಯೆ ಪ್ರಕರಣ ಏನಿದೆ ಅದ್ರ ವಿಚಾರವಾಗಿ ನನಗೆ ಒಂದಷ್ಟು ವಿಚಾರಗಳು ಗೊತ್ತಿದೆ, ಕೆಲವೊಬ್ಬರು ನನಗೆ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ, ಹಾಗಾಗಿ ನಾನು ಯಾವ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅಥವಾ ನಾನು ಹೇಳೋದಿಲ್ಲ, ಒಳ್ಳೆ ಸಮಯ ಬರಲಿ ಆ ಸಮಯಕ್ಕೋಸ್ಕರ ನಾನು ಕಾಯ್ತೀನಿ ಅಂತ ಹೇಳ್ಕೊಂಡು ಅವರು ಒಂದು ಹೇಳಿಕೆ ಕೊಡ್ತಾರೆ ಸರ್. ಹಾಗಿದ್ರೆ ಒಳ್ಳೆ ಸಮಯ ಅಂತ ಹೇಳಿದ್ರೆ ಇನ್ನೊಂದಷ್ಟು ಹೆಣ್ಣು ಮಕ್ಕಳ ಮಾರಣ ಹೋಮ ಆದ್ಮೇಲ ಅಥವಾ ಯಾವ ರೀತಿ ಅಂತ ಅವ್ರಿಗೆ ಕೇಳಬೇಕು. ಅವ್ರು ಹೇಳಿರೋದಿಕ್ ನಾವ್ ಹೆಂಗ್ ಮಾಡ್ಬೇಕು? ಸ್ಟೇಟ್ಮೆಂಟ್ ಅವ್ರದ್ದು, ಹೇಳಿಕೆ ಅವ್ರದ್ದು, ಅವ್ರ ಹೇಳಿಕೆ ಅವ್ರ ಸ್ಟೇಟ್ಮೆಂಟ್ಗೆ ನಾವ್ ಹೆಂಗ್ ಅವ್ರೇ ಹೇಳ್ಬೇಕು. ಸರಿಗ, ತ್ರಿಶೂಲ್ ಸೇನಾ ನಿಮ್ಮ ಆಕ್ಚುಯಲ್ ಮೋಟೋ ಏನ್ ಸರ್ ಸೌಜನ್ಯ ಪ್ರಕರಣದಲ್ಲಿ? ಸೌಜನ್ಯ ಬಗ್ಗೆ ಅಂತಾನೆಲ್ಲ, ಈ ನಾವು ವಿ ಆರ್ ಅಗೇನ್ಸ್ಟ್ ಸೋಷಿಯಲ್ ಇವಿಲ್ಸ್, ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ, ಅರ್ಥ ಆಯ್ತಾ? ಅಮಾಯಕರಿಗೆ ದುರ್ಬಲ ವರ್ಗದವ್ರಿಗೆ ನ್ಯಾಯ ಕೊಡಿಸೋದೆ ನಮ್ಮ ಧರ್ಮ ಅಂತ ಹೇಳ್ಕೊಂಡು ನಾವು ಹೋರಾಟ. ಯಾವುದೇ ಸ್ಪೆಷಲ್ ಆಗಿ ದುರ್ಬಲ ವರ್ಗ ಮತ್ತೆ ಅಮಾಯಕರ ವಿರುದ್ಧ ಏನ್ ಅನ್ಯಾಯ ಆಗ್ತದೆ, ಆ ಅನ್ಯಾಯ ನ್ಯಾಯಕ್ಕೋಸ್ಕರ ನಮ್ಮ ಹೋರಾಟ ಇದೆ ಸರ್. ಅದಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಅಂತ ಹೇಳ್ಕೊಂಡು ಸರ್ಕಾರ ಇರುತ್ತೆ ಅಥವಾ ಪೊಲೀಸು ಕಾನೂನು ಎಲ್ಲ ಇರುತ್ತೆ ಅಲ್ವಾ ಸರ್? ಅಲ್ಲ, ಅವ್ರಿಗಿದೆ, ಅವ್ರಿಗೂ ಕಾನ್ಸ್ಟಿಟ್ಯೂಷನ್ ಪವರ್ ಇದೆ, ಕಾನ್ಸ್ಟಿಟ್ಯೂಷನ್ ಅಧಿಕಾರ ಕೊಟ್ಟಿದೆ ಸರ್ಕಾರ ಪೊಲೀಸು ಎಲ್ಲ, ನಮಗೂ ಕಾನ್ಸ್ಟಿಟ್ಯೂಷನ್ ಅಧಿಕಾರ ಕೊಟ್ಟಿದೆ. ನಾವೊಂದು ಸಂಘಟನೆ, ಒಂದು ಆರ್ಗನೈಸೇಷನ್, ಏನ್ ಇನ್ಸ್ಟಿಟ್ಯೂಷನ್ ಇದೆ, ಸರ್ಕಾರ ಆಗ್ಲಿ ಪೊಲೀಸ್ ಆಗ್ಲಿ, ದೇ ಆರ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅಂತ ಕಾನ್ಸ್ಟಿಟ್ಯೂಷನ್. ಈ ನಮ್ಮ ಸಂಘ ಸಂಘಟನೆಗಳಿಗೆ ನಮಗೆ ಹೋರಾಟ ಮಾಡ್ಲಿಕ್ಕೂ ಕಾನ್ಸ್ಟಿಟ್ಯೂಷನ್ ಅಧಿಕಾರ ಕೊಟ್ಟಿದೆ. ಅಲ್ಲ, ಅಧಿಕಾರ ಕೊಟ್ಟಿದೆ ಇಲ್ಲ ಅಂತಲ್ಲ, ಆದ್ರೆ ಅವ್ರು ಸರಿಯಾಗಿ ಮಾಡ್ತಿದ್ರೆ ನಾವೆಲ್ಲ ಯಾಕೆ ಮಾಡ್ಬೇಕು? ಅಂದ್ರೆ ಈ ರೀತಿ ಸೌಜನ್ಯ ಪ್ರಕರಣ ಏನಾಗುತ್ತೆ, ನ್ಯಾಯ ಸಿಗ್ದಲೆ ಮುಚ್ಚೋಗುವಂತ ಪ್ರಕರಣಗಳು ಏನಿದಾವೆ ಅವುಗಳಿಗೆ ನ್ಯಾಯ ಕೊಡಿಸುವಂತಹ ಒಂದು ಕೆಲಸವನ್ನು ಮಾಡ್ತೀರಿ ಅಂತ. ಮೇಡಮ್, ನಮ್ಮ ಹೋರಾಟ ತ್ರಿಶೂಲ್ ಸೇನಾ ಅನ್ನೋದು ಹುಟ್ಟಿರದೆ ಕ್ರಾಂತಿ ಮಾಡ್ಲಿಕ್ಕೆ. ದೇಶದಲ್ಲಿ ಕ್ರಾಂತಿ ಅವಶ್ಯಕತೆ ಇದೆ. ಇವತ್ತು ಮಾಲ್ ಪ್ರಾಕ್ಟೀಸ್, ಮಾಲ್ ಅಡ್ಮಿನಿಸ್ಟ್ರೇಷನ್, ಪ್ರತಿಯೊಬ್ಬರ ಮೇಲೆ ಅನ್ಯಾಯ ದೌರ್ಜನ್ಯಗಳು ನಡೀತಾ ಇದೆ. ನಮಗೆ ಸ್ವತಂತ್ರ ಬರ್ಲಿಕ್ಕೆ ಮುಂಚೆ ಎಷ್ಟು ಸಮಸ್ಯೆಗಳು, ಜಾಸ್ತಿ ಸಮಸ್ಯೆ ಇವತ್ತು ನಮ್ಮ ಸಮಾಜನ ಕಾಡ್ತಾ ಇದೆ. ಈ ಒಂದು ಸಮಸ್ಯೆನ ಸರಿ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಇವತ್ತಿರೋ ಪೊಲಿಟಿಷಿಯನ್ಸ್ ಆಗಲಿ, ಇವತ್ತಿರೋ ಡಿಪಾರ್ಟ್ಮೆಂಟ್ ಆಗಲಿ ಸರಿ ಮಾಡಲಿಕ್ಕೆ ಆಗಲ್ಲ. ಇದನ್ನ ಸರಿ ಮಾಡಬೇಕು ಅಂದ್ರೆ ನಮ್ಮ ಅನಿಸಿಕೆಗೆ ತಿಳಿದು ನಾವು ಯೋಚನೆ ಮಾಡಿರುವಂಥದ್ದು ಪ್ರಜೆ ಮಾಡಬೇಕು, ಪ್ರತಿಯೊಬ್ಬರು ಸೇರ್ಬೇಕು, ಜನಗಳು ಮಾಡಬೇಕು ಅಂತ ಡಿಸೈಡ್ ಮಾಡಿ ಈ ಕ್ರಾಂತಿ ಆಗ್ಬೇಕು ಅಂದ್ರೆ ಸಂಘಟನೆ ವೆರಿ ಇಂಪಾರ್ಟೆಂಟ್ ಅಂತೇಳಿ ಸಂಘಟನೆ ಕಟ್ಟಿರ್ತೀವಿ ನಾವು. ಜನಗಳನ್ನ ಸೇರಿಸಿ ಜನಜಾಗೃತಿ ಮೂಡಿಸಿ ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದೇ ನನ್ನ ಕೆಲಸ ಆಗಿದೆ. ಸರಿ, ಈಗ ಸೌಜನ್ಯ ಪ್ರಕರಣ ಏನಿದೆ, ಸೌಜನ್ಯ ರೀತಿಯ ಪ್ರಕರಣಗಳನ್ನ ಈಗ ನಮಗೇನಾದ್ರೂ ಅದರಲ್ಲಿ ನ್ಯಾಯ ಸಿಗ್ಲಿಲ್ಲ, ಆ ಸೌಜನ್ಯ ಪ್ರಕರಣ ನ್ಯಾಯಯುತವಾಗಿ ಇತ್ಯರ್ಥ ಆಗ್ಲಿಲ್ಲ ಅಂತಂದ್ರೆ ಜನ ಯಾವ ರೀತಿ ತಿಳ್ಕೊಂತಾರೆ ಅಂತ ನಿಮ್ಗನ್ಸುತ್ತೆ ಸರ್? ಅಂದ್ರೆ ಜನಬಲ, ದುಡ್ಡಿದೆ,
ಪ್ರಭಾವಿಗಳಾಗಿದ್ದೀವಿ. ಹಿಂಗೆಲ್ಲ ಇದ್ದಾಗ ನಾವು ಯಾರನ್ನ ಬೇಕಾದ್ರೂ ಅತ್ಯಾಚಾರ ಮಾಡಬಹುದಾ, ಅಥವಾ ಕೊಲೆ ಮಾಡಬಹುದಾ, ಅಥವಾ ದಬ್ಬಾಳಿಕೆ ಮಾಡಿಕೊಂಡು ರಾಜ್ಯದಲ್ಲಿ ಮೆರಿಬಹುದಾ ಸರ್ ಆರಾಮಾಗಿ? ಈ ಸ್ವಲ್ಪ ವರ್ಷಗಳ ಹಿಂದೆ ಯಾವುದೇ ತರ ದೌರ್ಜನ್ಯಗಳು, ಅದು ಹೆಣ್ಣಿನ ಮೇಲೆ ಶೋಷಣೆಗಳು ಆಗ್ತಾ ಇರಲಿಲ್ಲ. ನಾವು ನೋಡಿದಂಗೆ ತುಂಬಾ ಕಮ್ಮಿ ಆಗಿದೆ, ತುಂಬಾ ಕಮ್ಮಿ. ಆದ್ರೆ ಈ ತರ ಒಂದು ಯಾವ್ದಾದ್ರು ದೊಡ್ಡ ಮ್ಯಾಟರ್ ಅಂದ್ರೆ ಇದು ಇಡೀ ದೇಶಕ್ಕೆ ತಲುಪಿರೋ ಮ್ಯಾಟರ್, ಪ್ರತಿಯೊಂದು ಮನೆಗೆ ತಲುಪಿರುವಂತ ಮ್ಯಾಟರ್ ಇದೆ. ಇಂಥ ಮ್ಯಾಟರ್ ಅಲ್ಲಿ ಏನಾದ್ರೂ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ಊರ್ ಊರಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ರೇಪ್ಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ರೇಪ್ಗಳು ಸ್ಟಾರ್ಟ್ ಆಗ್ಬಿಟ್ಟೆ, ಮರ್ಡರ್ಗಳು ಸ್ಟಾರ್ಟ್ ಆಗ್ಬಿಟ್ಟು ದುಡ್ಡಿರೋರೆಲ್ಲರೂ ದೌರ್ಜನ್ಯ ಮಾಡ್ಲಿಕ್ಕೆ ಕೇಳಿ ಬಿಡ್ತಾರೆ. ನಾವು ಮಾಡ್ಬೋದು, ಇದು ಮಾಡಿ ಬಚಾವಾಗ್ಬೋದು. ಇವತ್ತು ಭಯ ಇದೆ, ದುಡ್ಡಿರಲಿ ಏನೇ ಇರಲಿ ನಾವು ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಆಗುತ್ತೆ ಅನ್ನೋ ಭಯ ಇದೆ. ಇನ್ ಕೇಸ್ ಈ ಒಂದು ವಿಚಾರದಲ್ಲಿ ಏನಾದರೂ ನ್ಯಾಯ ಸಿಕ್ಕಿಲ್ಲ ಸೌಜನ್ಯಗೆ, ಮನೆ ಮನೆ ಊರ್ ಊರುಗಳಲ್ಲಿ ದುಡ್ಡಿರೋರು ಅಂತೂ ಇಷ್ಟ ಬಂದವ್ರನ್ನ ರೇಪ್ ಮಾಡ್ತಾನೆ, ಇಷ್ಟ ಬಂದವ್ರನ್ನ ಕೊಲೆ ಮಾಡುವಂಥದ್ದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಹುಟ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಅದನ್ನು ಪ್ರತಿಯೊಬ್ಬರು, ಬರೀ ಪ್ರಜೆಗಳು, ನಮ್ಮ ಕಾನೂನು, ನಮ್ಮ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಥವಾ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಥವಾ ರಾಜಕೀಯದವರು ಆಗ್ಬೋದು, ಪ್ರತಿಯೊಬ್ಬರು ಜವಾಬ್ದಾರಿಯಲ್ಲಿ ತಗೊಂಡು ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಲೇಬೇಕು. ಈಗ ಕರ್ನಾಟಕದ ಹೆಮ್ಮೆಯ ಹೆಸರಾಂತ ಏನು ಧರ್ಮಸ್ಥಳ ಇದೆ, ಅದರ ವಿಚಾರ ಅಥವಾ ಅದರ ಹೆಸರು ಸಹ ಈ ಒಂದು ಪ್ರಕರಣದಲ್ಲಿ ತಳುಕು ಹಾಕಿಕೊಂಡಿದೆ. ನೋಡಿ, ಅದು ನಾವು ಹೇಳಲಿಕ್ಕೆ ಬರಲ್ಲ, ತನಿಖೆ ಏಜೆನ್ಸಿನೇ ಹೇಳಬೇಕು. ಯಾಕಂದ್ರೆ ಅವರು ಒಂದು ಸಂಸ್ಥೆ ಇದೆ, ಸಂಘಟನೆ ಇದೆ, ದೇವಸ್ಥಾನ ಇದೆ, ಅದ್ರ ಬಗ್ಗೆ ನಾವೇನು ಹೇಳಕ್ ಬರಲ್ಲ. ವಿ ಆರ್ ನ್ಯೂಟ್ರಲ್ ಸರ್. ಹೊರಗಡೆ ಒಬ್ಬ ಪ್ರಜೆನೆ ಕೇಳಿದ್ರು ಹೇಳ್ತಾರೆ ಆ ಮನೆ ಮಕ್ಕಳು ಮಾಡಿದ್ರು. ಒಂದ್ ನಿಮಿಷ ಹೇಳ್ತೀನಿ, ಕಂತೆ ಇನ್ವೆಸ್ಟಿಗೇಷನ್ ಹೇಳಿದ್ದೀನಿ. ಸೊ ನಾವು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ವಿ ಆರ್ ಆನ್ ಇನ್ವೆಸ್ಟಿಗೇಷನ್. ಯಾವ ತರ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಇದೆ, ಅದೇ ರೀತಿ ನಾವು ಪರ್ಸನಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ತ್ರಿಶೂಲ್ ಸೇನಾಯಿಂದ ಪ್ರೈವೇಟ್ ಇನ್ವೆಸ್ಟಿಗೇಷನ್ ನಮ್ದು ನಡೀತಾ ಇದೆ. ಆಗ್ಲಿ, ಅದು ರಿಸಲ್ಟ್ ಬರೋವರೆಗೂ ನಾವು ಯಾರ ಮೇಲೆ ಆರೋಪ ಹಾಕಲ್ಲ. ಆಮೇಲೆ ಸ್ಪೆಷಲಿ ದರ್ ಇಸ್ ಅನ್ ಆರ್ಡರ್ ಫ್ರಮ್ ಕೋರ್ಟ್ ಟೆಲಿಂಗ್ ದಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಆಗ್ಲಿ, ವೀರೇಂದ್ರ ಹೆಗಡೆ ಅವರ ಬಗ್ಗೆ ಆಗ್ಲಿ, ಈ ವಿಚಾರದಲ್ಲಿ ಯಾರು ಮಾತಾಡಬಾರ್ದು ಅಂತ. ನಾವು ಮಾನ್ಯ ನ್ಯಾಯಾಲಯಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಸೊ ನಾವು ಅದರಿಂದ ಆ ವಿಚಾರ ಮಾತಾಡಲ್ಲ. ಇಲ್ಲಿವರೆಗೂ ನಮಗೆ ಕರೆಕ್ಟ್ ವಿಚಾರ ಗೊತ್ತಾಗೋವರೆಗೂ ನಾವು ಯಾವುದೇ ಕಡೆ ಯಾರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ, ನಾವು ಮಾತಾಡಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಗೌರವ ಇದೆ, ಅದಕ್ಕೆ ಗೌರವ ಕೊಟ್ಟು ನಾವು ಯಾವುದೇ ಕಾರಣಕ್ಕೆ ಅವ್ರ ವಿಚಾರಗಳ ಬಗ್ಗೆ ಯಾವುದೇ ಕಮೆಂಟ್ಸ್ ಮಾಡಲ್ಲ. ಇವತ್ತು ಬೆಳಿಗ್ಗೆ ನನಗೆ ನೋಟಿಸ್ ಬಂದಿದೆ ಮೇಲಲ್ಲಿ, ನೀವು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ, ಧರ್ಮಸ್ಥಳ ವಿಚಾರದಲ್ಲಿ ನೀವು ಇದು ಮಾಡಬಾರ್ದು ಅನ್ನೋ ಒಂದು ನೋಟಿಸ್ ಬಂದಿದೆ. ನಾನು ವೆರಿ ಕ್ಲಿಯರ್ಲಿ ಅವ್ರಿಗೆ ಮೇಲ್ ಮಾಡಿದ್ದೀನಿ, ನಾನು ಎಲ್ಲೂ ಯಾವುದೇ ನನ್ನ ಕಮೆಂಟಲ್ಲಿ, ಯಾವುದೇ ನನ್ನ ಜಾಗದಲ್ಲಿ, ಯಾವುದೇ ಡಿಜಿಟಲ್ ಮೀಡಿಯಾದಲ್ಲಿ, ಯಾವುದೇ ನ್ಯೂಸಲ್ಲಿ ನಾನು ಎಲ್ಲೂ ನಿಮ್ಮ ಬಗ್ಗೆ ಉಪಯೋಗಿಸಿಲ್ಲ. ನೀವು ಯಾಕೆ ನನ್ನ ನಿಲ್ಸಿ ಅಂತ ಕೇಳ್ತಿದ್ದೀರಿ? ನಾನು ಕೇಳ್ತಾ ಇರೋದು ಸೌಜನ್ಯಾಗೆ ನ್ಯಾಯ. ನಾನು ಅದು ಬಿಟ್ಟು ಬೇರೆ ಯಾವುದೇ ವಿಚಾರದಲ್ಲಿ ನಿಮ್ಮ ಬಗ್ಗೆ ನಾನು ಮಾತಾಡಲ್ಲ, ನನಗೆ ಅವಶ್ಯಕತೆನೇ ಇಲ್ಲ. ಆಮೇಲೆ ನಾವು ಪೂಜ್ಯ ಸ್ಥಾನದಲ್ಲಿ ನೋಡಿರುವಂಥದ್ದು ಮಂಜುನಾಥ ಸ್ವಾಮಿ. ಪ್ರತಿ ವರ್ಷದಲ್ಲಿ 10 ಸತಿ ಹೋಗಿ ಬರ್ತೀವಿ, ನಾವು 10 ಸತಿ ಹೋಗಿ ಬರ್ತೀವಿ. ಮಂಜುನಾಥ ಸ್ವಾಮಿ ನಾವು ಪೂಜೆ ಮಾಡುವಂಥ ದೇವರು. ಸೊ ನಾವು ಯಾವುದೇ ಕಾರಣಕ್ಕೆ ಅವ್ರ ಮೇಲೆ ಮಂಜುನಾಥ ಸ್ವಾಮಿ ವಿಚಾರದಲ್ಲಾಗಲಿ, ಧರ್ಮಸ್ಥಳದ ವಿಚಾರದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ನಮಗೆ ಬಂದಿರುವಂಥ ನೋಟಿಸ್ಗೆ ಬೆಳಿಗ್ಗೆ ನಾವು ರಿಪ್ಲೈ ಕೂಡ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಅದರ ವಿಚಾರದಲ್ಲಿ ಮಾತಾಡಲ್ಲ. ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ಏನಿದೆ ಅದ್ರ ರಿಸಲ್ಟ್ ಬಂದಾಗ ನಾವು ಮಾತಾಡ್ಲೇಬೇಕಾಗುತ್ತೆ, ಮಾತಾಡ್ತೀವಿ. ಯಾರು ಅಪರಾಧಿಗಳಿಗೆ ಪ್ರೂಫ್ ಸಿಗುತ್ತೆ ಅದ್ರ ಬಗ್ಗೆ ಮಾತಾಡ್ತೀವಿ ನಾವು. ಅಂದ್ರೆ ಇಲ್ಲಿ ನೇರವಾಗಿ ಸರ್ಕಾರ ಎಡವಿದ್ಯಾ, ಸಿಬಿಐ, ಸಿಐಡಿ ಎಲ್ಲ ತನಿಖೆಗಳಾದ್ರೂ ಸಹ ಎಲ್ಲಿಯೂ ನ್ಯಾಯ ಸಿಗದಂತಾಗಿದೆ ಸೌಜನ್ಯಗೆ. ಹಾಗಿದ್ರೆ ನ್ಯಾಯ ಯಾರು ಕೊಡಿಸ್ತಾರೆ ಸೌಜನ್ಯಗೆ? ನಾವೇ. ತ್ರಿಶೂಲ್ ಸೇನಾ ಕೊಡಿಸ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ 100,000 to 100,000 ಸಂಘ ಸಂಘಟನೆ ಸಂಘಟನೆಗಳು, ಆ ಸಂಘಟನೆಗಳಲ್ಲಿ ನಮ್ಮ ಒಂದು ಸಂಘಟನೆ, ನಾವು ಒಂದು ಸ್ಪೆಷಲ್ ಸಂಘಟನೆ ಇದೆ. ನಾವು ಈ ರಿಸಲ್ಟ್ ಸೇರೋ ತನಕ ನಾ ಬಿಡಲ್ಲ. ಫೈನಲ್ ಡೆಸ್ಟಿನೇಷನ್ ಮುಟ್ಟಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗೋವರೆಗೂ ನೀವು ನಿಮ್ ಕೈ ಬಿಡೋದಿಲ್ಲ, ಕೇಸ್ ಮಧ್ಯದಲ್ಲೇ ಬಿಡೋದಿಲ್ಲ. ಇಲ್ಲ, ಯಾವುದೇ ಕಾರಣಕ್ಕೆ ಬಿಡಲ್ಲ. ನಮ್ಗೆ ದಾರಿ ಗೊತ್ತಿದೆ, ನಮ್ ಜೊತೆ ಕರ್ನಾಟಕದ ಜನತೆ ಇದೆ, ಭಾರತ ದೇಶದ ಜನತೆ ಇದೆ. ಹೆಣ್ಣು ಮಗು ನಮ್ಮ ಜೊತೆ ಅನ್ನೋದಕ್ಕಿಂತ ಸೌಜನ್ಯ ಹೆಣ್ಣು ಮಗುವಿನ ಜೊತೆ ಇವರೆಲ್ಲ ಇದ್ದಾರೆ. ಯಾವುದೇ ಕಾರಣಕ್ಕೂ ಸೌಜನ್ಯ ನ್ಯಾಯ ದೊರಕಿಸೋವರೆಗೂ ನಾವು ಅಂತ ಬಿಡೋದು.
ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರಕ್ಕಿಂತ ನೀವೇ ಸ್ಟ್ರಾಂಗ್ ಅಂತ ನೀವು ನಿಮ್ಮನ್ನ ಹೇಳ್ತೀರಾ? ಹೌದು ಹೌದು ಹೌದು, ರಾಜ್ಯ ನಾವೇ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ ಅಲ್ಲ, ಈಗ ಇಟ್ ಇಸ್ ಪೀಪಲ್ಸ್ ಗವರ್ನಮೆಂಟ್, ರಾಜ್ಯ ಸರ್ಕಾರ ಈಗ ಆಡಳಿತ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಒಂದಷ್ಟು ಮಂತ್ರಿಗಳು ಇನ್ನೊಬ್ರು ಮತ್ತೊಬ್ರು, ಈಗ ಈಗಾಗಲೇ ಗೃಹ ಸಚಿವರು ಒಂದು ಬಾಲಿಶವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನ ಹೇಳಿದ್ರಿ ನೀವು ಈಗಾಗಲೇ, ಅವ್ರ ಬಾಯಿ ತಪ್ಪು ಹೇಳಿದ್ರು ಇನ್ನೊಂದು ಹೇಳಿದ್ರು ಅದು ನಮಗ್ ಬೇಕಾಗಿಲ್ಲ. ಆ ರೀತಿಯಾಗಿ ಅವರಿಗೆ ಆದಂತಹ ಒಂದಷ್ಟು ಸ್ಥಾನಮಾನಗಳು ಇರ್ತವೆ. ಮೇಡಮ್ ನೋಡಿ, ಸರ್ಕಾರ ಅಂದ್ರೆ ಏನು ಮೇಡಮ್? ಜನರಿಂದ ನಿರ್ಮಾಣ ಆಗಿ ಜನನ ಆಳ್ಲಿಕ್ಕೆ ಅಂತ ಹೇಳ್ತಾರೆ. ಜನ ರುಚಿಗೆದ್ದಿದ್ದಾರೆ, ಸರ್ಕಾರ ಅಂದ್ರೆ ಜನ. ಹೌದು, ಜನನೇ ನಿಂತಿದ್ದಾರೆ, ಪ್ರಜೆಯ ಪ್ರಭು. ಆ ಪ್ರಜೆನೇ ಇವತ್ತು ನಿಂತಿದ್ದಾನೆ, ಸೌಜನ್ಯಕ್ಕೆ ನ್ಯಾಯ ಬೇಕೇ ಬೇಕು ಅಂತ. ನಿಂತ್ಕೊಂಡ್ಮೇಲೆ ಸಿಗ್ಲೇಬೇಕು ಪ್ರತಿಯೊಂದು ಮನೆಯಲ್ಲಿ. ನೋಡಿ, ನಾನು ನಿಮ್ಗೆ ನನ್ನ ವಾಟ್ಸಪ್ ಅಲ್ಲಿ ತೋರಿಸ್ತೀನಿ. ಎವ್ರಿ ಮಿನಿಟ್ ಐ ಆಮ್ ಗೆಟಿಂಗ್ ಎ ವಾಟ್ಸಪ್ ಮೆಸೇಜ್ ಫ್ರಮ್ ಆಲ್ ಓವರ್ ಕರ್ನಾಟಕ. ಪ್ರತಿ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ನನಗೆ ಮೆಸೇಜ್ ಮಾಡ್ತಿದ್ದಾರೆ. ನಾವು ನಿಮ್ಮ ಪಾದಯಾತ್ರೆ ಮಾಡ್ತೀವಿ ಸರ್, ನಾವು ಬರೋಕ್ಕಾಗ್ತಿಲ್ಲ, ದಯವಿಟ್ಟು ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ನಿಮ್ ಜೊತೆ ಇದೀವಿ, ನಮ್ಮ ಅವಶ್ಯಕತೆ ಬಿದ್ದಾಗ ನೀವು ಹೇಳಿ ನಾವು ಬರ್ತೀವಿ. ಈ ತರ ನನಗೆ ಸಾವಿರಾರು ಮೆಸೇಜ್, ಇಡೀ ರಾಜ್ಯದಲ್ಲಿ ಬೆಂಬಲ ಇದೆ. ನಮ್ಮ ತ್ರಿಶೂಲ್ ಸೇನಾ ಮೆಂಬರ್ಸ್ ಅಂತೂ ದೇ ಆರ್ ಲೈಕ್ ಹಸಿವಿನಿಂದ ನಿಂತಿದ್ದಾರೆ ಇದನ್ನ ಹೋರಾಟ ಮಾಡ್ಲಿಕ್ಕೆ. ಏನು ಅತ್ಯಾಚಾರ ಮತ್ತು ಅಪಹರಣಕ್ಕೊಳಗಾಗಿ ಹತ್ಯೆ ಆದಂತಹ ಸೌಜನ್ಯ ಇದ್ದಾಳೆ, ಆ ಸೌಜನ್ಯಾಳಿಗೋಸ್ಕರ ತ್ರಿಶೂಲ್ ಸೇನೆ ಒಂಥರ ಟೊಂಕ ಕಟ್ಟು ಟೊಂಕ ಕಟ್ಕೊಂಡು ಅಥವಾ ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ, ಸೌಜನ್ಯಗೋಸ್ಕರ ನಾವು ನ್ಯಾಯ ಕೊಡಿಸ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ಕೊಂಡು ಅವರು ತಯಾರಾಗಿರುವಂಥದ್ದು. ಇದೇ ತಿಂಗಳ 25ರಿಂದ 28ರ ತನಕ, ಅಂದ್ರೆ ಸೌಜನ್ಯ ಮನೆಯಿಂದ 28ರ ಬೆಳಗ್ಗಿನ ಜಾವ ವಿಧಾನಸೌಧದವರೆಗೂ ಪಾದಯಾತ್ರೆ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀರಾ. ಪ್ರಮುಖ ನಗರಗಳಲ್ಲಿ ಜನಜಾಗೃತಿ ಪಾದಯಾತ್ರೆ ಮಾಡಬೇಕು ಅಂತ ಹೇಳ್ಕೊಂಡು ಹಮ್ಮಿಕೊಂಡಿರುವಂತದ್ದು. ಸರ್, ಹಾಗಿದ್ರೆ ತ್ರಿಶೂಲ್ ಸೇನೆಯ ಒಂದು ಉದ್ದೇಶ ಏನು ಸರ್? ಈ ಒಂದು ಸೇನೆ ಶುರು ಆಗ್ತಾ ಇದೆ ಅಥವಾ ಈ ಒಂದು ಸೇನೆ ರಾಜ್ಯದಲ್ಲಿ ಸಂಚಲನ ಮಾಡ್ಲಿಕ್ಕೆ ಹೋಗ್ತಾ ಇದೆ, ಹಾಗಿದ್ರೆ ನಿಮ್ಮ ಮುಖ್ಯ ಉದ್ದೇಶ ಏನು ಸರ್? ತ್ರಿಶೂಲ್ ಸೇನಾ, ಇಟ್ ಈಸ್ ದಿ ಸಂಘಟನೆ ಆಫ್ ಸೇನಾ, ಸೈನಿಕರು. ಸೈನಿಕರು ಕೆಲಸನೇ ಹೋರಾಟ, ಯುದ್ಧ ಫಾರ್ ಜಸ್ಟಿಸ್, ನ್ಯಾಯಕ್ಕೋಸ್ಕರ ನಮ್ಮ ಹೋರಾಟ, ನಮ್ಮ ಯುದ್ಧ. ನಾವು ಸಿಗೋವರೆಗೆ ನಾವು ಹೋರಾಟ ಮಾಡ್ತಲೇ ಇರ್ತೀವಿ, ಯುದ್ಧ ಮಾಡ್ತಲೇ ಇರ್ತೀವಿ. ಅದು ಕಾನೂನಿನ ಚೌಕಟ್ಟಲ್ಲಿ, ಕಾನೂನಿನ ಚೌಕಟ್ಟಲ್ಲೇ ಮಾಡ್ತೀವಿ. ಅದಕ್ಕೆ ತ್ರಿಶೂಲ್ ಸೇನಾ, ಸೇನಾ ಅಂದ್ರೇನೆ ಸೈನಿಕರು. ಸೈನಿಕರು ಹುಟ್ಟೋದು ಬದುಕೋದು ಸಾಯೋದೆ ನ್ಯಾಯಕ್ಕೋಸ್ಕರ, ಅವ್ರ ಕೆಲಸನೇ ಹೋರಾಟ. ಈ ಮುಖಾಂತರ ರಾಜ್ಯದ ಜನತೆಗೆ ತಿಳಿಯಪಡಿಸುವುದೇನಂತ ಹೇಳಿದ್ರೆ, ತ್ರಿಶೂಲ್ ಸೇನಾ ಎಂಬುದು ಒಂದಿದೆ, ಯಾರು ಸಹ ಸೌಜನ್ಯ ವಿಚಾರದಲ್ಲಿ ಏನೋ ತುಂಬಾ ಮನಸ್ಸಿಗೆ ಭಾರವಾಗಿ ಸರ್ಕಾರನೂ ಕೈ ಬಿಡ್ತಲ್ಲ ಮತ್ತ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲ್ವಾ ಅಂತ ಹೇಳ್ಕೊಂಡು ಯಾರು ಬೇಸರ ಪಡೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ, ಈಗಾಗಲೇ ಸರ್ಕಾರ ಸರ್ ಹೇಳಿದ ಹಾಗೆ ತ್ರಿಶೂಲ್ ಸೇನೆ ಎಂಬುದು ನಾವು ಸೈನಿಕರ ರೀತಿಯಲ್ಲಿ ಎಲ್ಲರೂ ಸಜ್ಜಾಗಿದ್ದೇವೆ ಯುದ್ಧ ಮಾಡ್ಲಿಕ್ಕೆ, ಅಂದ್ರೆ ಅನ್ಯಾಯಕ್ಕೊಳಗಾದವ್ರಿಗೆ ನಾವು ನ್ಯಾಯ ಕೊಡಿಸ್ಲಿಕ್ಕೆ ತಯಾರಾಗಿರುವಂತಹ ಒಂದು ಸೇನೆ. ಹಾಗಾಗಿ ರಾಜ್ಯದಲ್ಲಿರುವಂತಹ ಎಲ್ಲಾ ಜನತೆ ಬಂದು ನಮ್ಮ ಸೇನೆಗೆ ಏನು ಬೆಂಬಲ ಕೊಟ್ಟು ಹತ್ಯೆಗೊಳಗಾಗಿರುವಂತಹ ಸೌಜನ್ಯ ಏನಿದ್ದಾಳೆ ಆ ಸೌಜನ್ಯಗೆ ಒಂದು ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಹೇಳ್ಕೊಂಡು ಇವರ ಹೋರಾಟ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 9 ಟುಡೇ ಕನ್ನಡ. ನಾನು ನಿಮ್ಮ ಸೌಮ್ಯ, ಶೇಷಗಿರಿಹಳ್ಳಿ.